ಪೊಲೀಸ್ ಅವ್ರಿಗೂ ಏನ್ ಸಂಬಂಧ ಇನ್ಸ್ಟಿಟ್ಯೂಷನ್ಗೆ? ಇವತ್ತು ಬೆಳಗ್ಗೆ ಕೂಡ ನೀವೆಲ್ಲ ವಾಚ್ ಮಾಡ್ತಾ ಇದ್ದೀರಿ. ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದಿ ಸ್ಟೇಟ್? ಈ ದೇಶದಲ್ಲಿ ಮಕ್ಕಳು ತನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಎಕ್ಸಾಮಿನೇಷನ್ ಆಗ್ತಾ ಇದೆ. ಇವತ್ತು ಅವ್ರು ಯಾರು ಹೂ ಆರ್ ದೇ ಟು ಸ್ಟಾಪ್? ಇಟ್ ಈಸ್ ಎ ರೈಟ್. ಯಾರು ಏನಾದ್ರು ಹೊಸ ಸೃಷ್ಟಿ ಮಾಡಿಕೊಂಡು ಏನಾದ್ರು ಬಂದಿದ್ರೆ ಪರವಾಗಿಲ್ಲಪ್ಪ, ಎಲ್ಲರಿಗೂ ಗೊತ್ತಿದೆ. ಇಷ್ಟು ದಿನ ಇವತ್ತು ಬೆಳಗ್ಗೆ ನಮ್ಮ ಮನೇಲಿ ಹೇಳ್ತಾ ಇದ್ರು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್, ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಕೂಡ ಹಿಜಾಬ್ ಹಾಕೊಂಡು ಮಕ್ಕಳು ಹೋಗ್ತಾ ಇದ್ರು. ನಮ್ಮ ಮನೇಲೇ ಹೇಳ್ತಾ ಇದ್ರು, ಇಟ್ ಇಸ್ ಮೈ ಓನ್ ಹೌಸ್. ಇವತ್ತು ಬೆಳಗ್ಗೆ ನಾನು ಸ್ನಾನ ಮಾಡಕ್ ಹೋದಾಗ, ಸಿ ಇಲ್ಲಿ ಜಾತಿ ಧರ್ಮ ಒಂದು ಇನ್ಸ್ಟಿಟ್ಯೂಷನ್ ಸೇರ್ಬೇಕಾದ್ರೆ ಮುಸಲ್ಮಾನರಿಗೊಂದು, ಕ್ರಿಶ್ಚಿಯನ್ಗೊಂದು, ಹಿಂದೂಗೊಂದು, ಜೈನರಿಗೊಂದು ಯಾರು ವಿದ್ಯಾಭ್ಯಾಸ ಮಾಡ್ತಾರ? ಅವರ ಪರಂಪರೆಯಲ್ಲಿ ನಾನು ಬಟ್ಟೆ ಇಟ್ಕೋತೀನಿ, ನಾನು ಗೋಲೆ ಹಾಕೋತೀನಿ, ನಾನು ಮೂಗು ಬಟ್ಟೆ ಇಟ್ಕೋತೀನಿ, ನಾನು ಜನವಾರ ಹಾಕೋತೀನಿ, ಅವರು ಸ್ಕಾರ್ಫ್ ಹಾಕೋತಾರೆ, ಮಿಕ್ಕಿದವರು ಟೋಪಿ ಹಾಕೊಂಡು ಬರ್ತಾರೆ, ಕೆಲವರು ಯೂನಿಫಾರ್ಮ್ ಕೊಡಿದ್ದಾರೆ, ಯೂನಿಫಾರ್ಮ್ ಹಾಕೊಳ್ತಾರೆ. ಸಿ ಇವತ್ತು ಇಡೀ ದೇಶಕ್ಕೆ ನಮ್ಮ ರಾಜ್ಯದಿಂದ ಆಗ್ತಾರಂತ ಕಳಂಕ ಇದೆಯಲ್ಲ, ಚೀಫ್ ಮಿನಿಸ್ಟರ್ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು.